ತೀರ್ಥಹಳ್ಳಿಯಲ್ಲಿ ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ, ಅದ್ರ ಬಗ್ಗೆ ಬೆದರಿಕೆ ಯಾರು ಹಾಕಲಿಲ್ಲ. ಏನಂದ್ರೆ ಆ ಸಾವಾಗಿದೆಯಲ್ಲ, ಸಾವಿನ ಒಂದು ವಿರುದ್ಧ ಯಾರ್ಯಾರು ಮಾತಾಡ್ತಾರೋ ಅವ್ರದ್ದೆಲ್ಲ ಪ್ರಕಟ ಮಾಡಿ ಸುದ್ದಿ ಎಲ್ಲ ಬಂದಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾತಾಡಿದ್ದಾರೆ. ಅವ್ರು ಹೇಳುವಾಗ ನಮಗೆ ರೆಗ್ಯುಲರ್ ಭಾಷಣಕಾರರಲ್ಲ, ಅವರು ಹೇಳುವಾಗ ಪತ್ರಕರ್ತರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಬರೀರಿ ಅಂತೇಳಿ ಹೇಳುವಾಗ ಎಚ್ಚರಿಕೆಯಿಂದ ಬರೀಬೇಕು ಅಂತ ಹೇಳಿದ್ದಾರೆ. ಒಂದು ಶಬ್ದ ಅದ ಅಷ್ಟೇ ಬಿಟ್ಟು ಬೇರೆ ಯಾವುದೇ ದುರುದ್ದೇಶದಿಂದ ಹೇಳಿದ್ದಾರೆ ನಮ್ಮ ಸ್ನೇಹಿತರೆ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.